ಕುಮಾರಸ್ವಾಮಿ ಅವರ ವಿರುದ್ಧ ಅಭಿಷೇಕ್ ಅಂಬರೀಶ್ ಇದೀಗ ಮಾತನಾಡಿದ್ದಾರೆ. ಅದೇನೋ ಹೊಸ ಸಿನಿಮಾ ಮಾಡ್ತಾರೆ ಅಂತ ಕೇಳ್ಪಟ್ಟೆ, ಗುಡ್ ಲಕ್ ಅಂತ ಹೇಳಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ ಅಭಿಷೇಕ್ ಅಂಬರೀಶ್. ಮಂಡ್ಯದಲ್ಲಿ ಅಭಿಮಾನಿಯ ಗೃಹ ಪ್ರವೇಶದಲ್ಲಿ ಪಾಲ್ಗೊಂಡಿದ್ರು, ಆ ಸಂದರ್ಭದಲ್ಲಿ ನಿಖಿಲ್ಗೆ ಗುದ್ದು ಕೊಟ್ಟಿದ್ದಾರೆ. ಮದ್ದೂರಿನಿಂದ ಸ್ಪರ್ಧೆ ಮಾಡುವುದನ್ನ ನಿರಾಕರಿಸಿದ್ದಾರೆ ಅಭಿಷೇಕ್. ಜೊತೆಗೆ ಪ್ರೀತಿಯಿಂದ ಟೀಗೆ ಕಾಫಿಗೆ ಕರೀತಾರೆ, ಅದಕ್ಕೆ ಬರ್ತೀವಿ ಅಂತ ಅಂದಿದ್ದಾರೆ. ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಕೇವಲ ಟೀ ಕಾಫಿಗೆ ನಾನು ಮಂಡ್ಯಕ್ಕೆ ಬರಲ್ಲ ಅಂತ ಹೇಳಿ ಅಭಿಷೇಕ್ ಅವರ ವಿರುದ್ಧ ಮಾತನಾಡಿದ್ರು, ಅದಕ್ಕೆ ಇದೀಗ ತಿರುಗೇಟನ್ನ ನೀಡಿದ್ದಾರೆ ಅಭಿಷೇಕ್ ಅಂಬರೀಶ್. ಪ್ರೀತಿಯಿಂದ ಟೀಗೆ ಕಾಫಿಗೆ ಕರೀತಾರೆ, ಅದಕ್ಕೆ ಬರ್ತೀವಿ ಅಂತ ಅಂದ್ರು. ಮೊನ್ನೆ ತಾನೆ ಸಿ ಎಸ್ ಪುಟ್ಟರಾಜು ಅವರು ಇದ್ದಾಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಿಖಿಲ್ ಎಲ್ಲಿದೆಯಪ್ಪ ಟೈಟಲ್ನಲ್ಲಿ ಸಿನಿಮಾ ಮಾಡ್ತೀವಿ ಅಂತ ಹೇಳ್ತಾ ಇದ್ರು, ಅದಕ್ಕೂ ಕೂಡ ಗುಡ್ ಲಕ್ ಅಂತ ಹೇಳಿದ್ದಾರೆ ಅಂಬರೀಶ್. ಅಂಬರೀಶ್ ಅವರ ಪುತ್ರ ಆಗಿರುವಂತಹ ಅಭಿಷೇಕ್, ಪೋಲಿಂಗ್ ಆಯ್ತು, ಮಾರನೇ ದಿನ ಬರ್ತೀನಿ ಅಂತ ಪ್ಲಾನ್ ಹಾಕೊಂಡಿದ್ವು ನಾವೆಲ್ಲ. ಹೆಂಗಿದ್ರು ಹೆಂಗೆ ಮತ್ತೆ ಈ ಸಿಂಗಾಪುರ್ ವಿಷಯ ಬಂತಲ್ವಾ, ಹೆಂಗಿದ್ರು ನಾಳೆ ನಾನೆಲ್ಲೇ ಇರ್ತೀನಿ, ಯಾರಿಗಾದ್ರೂ ಡೌಟು ಅನುಮಾನ ಇದ್ರೆ ಬಂದು ನೋಡ್ಕೊಂಬಿಡ್ರು ಅಂತ ನಿಮ್ಗೆ ಹೇಳಿದೆ ಅಷ್ಟೇ. ಯಾರು ಡೌಟ್ ಪಟ್ಟಿದ್ರು ಅವ್ರಿಗೆ ಪ್ರೂವ್ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲೇ ಇರ್ತೀನಿ ಕಣ್ರಪ್ಪ, ಓಡಾಡ್ಕೊಂಡು ತಲೆಗೆಡ್ಸ್ಕೊಬಿಡಿದ್ರೆ. ಪ್ರತಿಯೊಬ್ಬ ಶಾಸಕರಿಗೂ ದಿನನಿತ್ಯ ಫೋನ್ ಮಾಡ್ತಾ ಇರ್ತೀನಿ, ನಮ್ಮ ಪುಟ್ಟರಾಜಣ್ಣ ಅವ್ರಿಗಂತೂ ಭಾರಿ ತಲೆ ತಿಂತಾ ಇರ್ತೀನಿ ಮಾಡಿ ಮಾಡಿ. ಪುಟ್ಟರಾಜಣ್ಣ ಯಾವಾಗ ಬರ್ಲಿ ಮಂಡ್ಯಕ್ಕೆ, ಯಾವಾಗ ಬರ್ಲಿ ಮಂಡ್ಯಕ್ಕೆ, ಮಾಧ್ಯಮದಲ್ಲಿ ನೋಡಿದ್ರೆ ಮಂಡ್ಯಕ್ಕೆ ಗೊತ್ತಲ್ಲ ಅಂತಾರೆ. ನಾನು ಇಲ್ಲಿ ಟೀ ಕಾಫಿ ಕುಡಿಯಕ್ ಬರಲ್ಲ ಮಂಡ್ಯಕ್ಕೆ, ಏನೋ ಕೆಲಸ ಕಾರ್ಯ ಇದ್ರೆ ಬಂದ್ ಮಾಡ್ತೀನಿ. ಸುಮ್ನೆ ಟೀ ಕಾಫಿ ಕುಡಿದು ಹೋಗ್ತಾಗೆ ಅದೇನೋ ಶೋ ತೋರಿಸ್ಲಿಕ್ಕೆ ಬರೋದಿಲ್ಲ ಅಣ್ಣ. ಯಾವ ರೀತಿ ಏನ್ ಬರ್ಲಿ ಏನೇನ್ ನಾನಂಗಾನೆ ಫೋನ್ ಮಾಡುವೆ. ಪ್ರೀತಿಯಿಂದ ಕರೀತಾರೆ ನಮ್ಮನ್ನ, ಆಯ್ತಾ, ಅದಕ್ಕೆ ನಾವು ಪ್ರೀತಿಯಿಂದ ಬರ್ತೀವಿ. ಪ್ರೀತಿಯಿಂದ ಟೀ ಕರಿತಾರೋ, ಕಾಫಿ ಕರಿತಾರೋ, ಮನೆ ಕರಿತಾರೋ, ಮದುವೆ ಕರಿತಾರೋ, ಪ್ರೀತಿಯಿಂದ ನಮ್ಮನ್ನ ಕರೀತಾರೆ. ನಾವು ಪ್ರೀತಿಯಿಂದ ಹೋಗ್ತೀವಿ. ಕೆಲವ್ರನ್ನ ಕರೆಯಲ್ವೇನೋ, ಅದಕ್ಕೆ ಕುಡಿಯಲ್ವೇನೋ ಟೀನಾ ಕಾಫಿನಾ ಏನೋ, ಸೊ ಗೊತ್ತಿಲ್ಲ ಹೇಳ್ಬೋದು. ಯಾಕಂದರೆ 23ಕ್ಕೆ ರಿಸಲ್ಟ್ ಬರುತ್ತೆ, 24ಕ್ಕೆ ನಮ್ಮ ತಾಯಿಯವ್ರ ಸಿನಿಮಾ ರಿಲೀಸ್ ಆಗುತ್ತೆ, 29ಕ್ಕೆ ಅಂತಾರಿ ರಿಲೀಸ್ ಆಗುತ್ತೆ, 31ಕ್ಕೆ ನನ್ನ ಸಿನಿಮಾ ರಿಲೀಸ್ ಆಗುತ್ತೆ. ಹ್ಞೂ, ಆ್ಯಂಡ್ ಬರ್ತಿದೆ ಕೂಡ ಆಫ್ಕೋರ್ಸ್.